ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗಾಡಿ ರಸ್ತೆಗಿಳಿಯಬೇಕಾದರೆ ಗಾಡಿ ಓಡಿಸುವ ಚಾಲಕನಿಗೆ ಚಾಲನಾ ಪರವಾನಗಿ ಜೊತೆಗೆ ಆರ್ಸಿ ವಿಮೆ ಮತ್ತು ಫಿಟ್ನೆಸ್ ಪ್ರಮಾಣ ಪತ್ರಗಳನ್ನು ಹೊಂದಿರಬೇಕು ನಮ್ಮ ದೇಶದ ಕೆಲವರು ಇವ್ಯಾವುದೂ ಇಲ್ಲದೆ ರಸ್ತೆಗಳಲ್ಲಿ ನುಗ್ಗುತ್ತಾರೆ ಭಾರತದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಪಡೆಯುವುದು ಅಷ್ಟು ಸುಲಭವಲ್ಲ ಎಂದು ಜನರು ನಂಬುತ್ತಾರೆ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಒಬ್ಬ ವ್ಯಕ್ತಿಯು ಸ್ಲಾಟ್ ಅನ್ನ ಕಾಯ್ದಿರಿಸಬೇಕು ಲಿಖಿತ ಪರೀಕ್ಷೆಯನ್ನ ಬರೆದು ಅದರಲ್ಲಿ ಉತ್ತೀರ್ಣರಾಗಬೇಕು ಮತ್ತು ಎಲ್ಲೆಲ್ಲಾರ್ ಪಡೆಯಬೇಕು ಅಲ್ಲಿಂದ ಮೂರು ತಿಂಗಳ ನಂತರ ಗಾಡಿ ಸಮೇತ ಆರ್ಟಿಒ ಕಚೇರಿಗೆ ಹೋಗಿ ಅದನ್ನು ಓಡಿಸಿ ತೋರಿಸಿ ಅಲ್ಲಿದ್ದ ಅಧಿಕಾರಿಯು ಅದನ್ನು ಒಪ್ಪಿದ ನಂತರ ಅದರ ನಂತರ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಮನೆಗೆ ಬರುತ್ತದೆ ಇದೊಂದು ದೊಡ್ಡ ಪ್ರಹಸನವಾಗಿದೆ ಇದೀಗ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಚಾಲನಾ ಪರವಾನಗಿಗೆ ಸಂಬಂಧಿಸಿದಂತೆ ಹೊಸ ನಿಯಮವನ್ನ ತಂದಿದೆ ಚಾಲನಾ ಪರವಾನಗಿ ಪಡೆಯಲು ನೀವು ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಪದೇ ಪದೇ ಭೇಟಿ ನೀಡುವ ಅಗತ್ಯವಿಲ್ಲ ಆರ್ಟಿಒ ಕಚೇರಿಯಲ್ಲಿ ಉದ್ದನೆಯ ಸರತಿ ಸಾಲಿನಲ್ಲಿ ನಿಲ್ಲುವ ಅಗತ್ಯವಿಲ್ಲ ಡ್ರೈವಿಂಗ್ ಪರೀಕ್ಷೆಯಲ್ಲಿ ನಿಮ್ಮನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ ನಂಬಲಾಗುತ್ತಿಲ್ಲವೇ ಇದೆಲ್ಲ ನಿಜ ಕೇಂದ್ರ ಸರ್ಕಾರವು ಅಂತಹ ಬದಲಾವಣೆಗಳನ್ನ ಮಾಡಿದೆ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಈಗ ನೀವು ಚಾಲನಾ ಪರವಾನಗಿ ಪಡೆಯಲು ಆರ್ಟಿಒ ಕಚೇರಿಯ ಬದಲು ಡ್ರೈವಿಂಗ್ ಶಾಲೆಗೆ ಹೋಗಬೇಕು ನಿಮಗೆ ನಂಬಲು ಸಾಧ್ಯವಾಗದಿದ್ದರೂ ಇದು ನಿಜ ನೀವು ಡ್ರೈವಿಂಗ್ ಲೈಸೆನ್ಸ್ ಬಯಸಿದರೆ ಮೊದಲನೆಯದಾಗಿ ನೀವು ಡ್ರೈವಿಂಗ್ ಶಾಲೆಗೆ ಹೋಗಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ವಾಹನ ಚಾಲನೆಯಲ್ಲಿ ತರಬೇತಿ ಇರಬೇಕು ಇದರರ್ಥ ನೀವು ಚಾಲನಾ ಶಾಲೆಯಲ್ಲಿಯೇ ಆರ್ಟಿಒ ಕಚೇರಿಯಲ್ಲಿ ಪೂರ್ಣಗೊಳಿಸಬೇಕಾದ ಚಾಲನಾ ಪರೀಕ್ಷೆಯನ್ನು ಪೂರ್ಣಗೊಳಿಸುತ್ತೀರಿ ತರಬೇತಿ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ ನಂತರ ಡ್ರೈವಿಂಗ್ ಶಾಲೆಯಿಂದ ತಯಾರಿ ಪ್ರಮಾಣ ಪಡೆಯಬೇಕು ಇದು ಕೀಲಿಯಾಗಿದೆ ಶಾ ಚಾಲನಾ ಪರವಾನಗಿಗಾಗಿ ಅರ್ಜಿ ಸಲ್ಲಿಸುವಾಗ ಅದನ್ನು ಇತರ ದಾಖಲೆಗಳೊಂದಿಗೆ ಸಲ್ಲಿಸಬೇಕು ಹೀಗೆ ಮಾಡುವುದರಿಂದ ಆರ್ಟಿಒ ಕಚೇರಿಯಲ್ಲಿ ಡ್ರೈವಿಂಗ್ ಟೆಸ್ಟ್ಗೆ ಹೋಗುವ ಅಗತ್ಯವಿಲ್ಲ ಆರ್ಟಿಒ ಅಧಿಕಾರಿಗಳು ನಿಮ್ಮ ಅರ್ಜಿಯೊಂದಿಗೆ ತಯಾರಿ ಪ್ರಮಾಣ ಪರಿಶೀಲಿಸುತ್ತಾರೆ ಅದರ ನಂತರ ನೀವು ಡ್ರೈವಿಂಗ್ ಪರ್ಮಿಟ್ ಅನ್ನ ಪಡೆಯುತ್ತೀರಿ ಈ ಹೊಸ ನಿಯಮದ ಪ್ರಕಾರ ಪರೀಕ್ಷೆ ಇಲ್ಲದೆ ಚಾಲನಾ ಪರವಾನಗಿ ಪಡೆಯಲು ಮಾನ್ಯತೆ ಪಡೆದ ಚಾಲನಾ ಪರೀಕ್ಷಾ ಕೇಂದ್ರದಲ್ಲಿ ಮಾತ್ರ ತರಬೇತಿ ಪಡೆಯಬಹುದು ಚಾಲನಾ ಪರೀಕ್ಷಾ ಕೇಂದ್ರವು ಐದು ವರ್ಷಗಳವರೆಗೆ ಮಾನ್ಯವಾದ ಪ್ರಮಾಣ ಹೊಂದಿರಬೇಕು ಐದು ವರ್ಷಗಳ ನಂತರ ನೀವು ಅಲ್ಲಿಗೆ ಹೋಗಿ ನಿಮ್ಮ ಚಾಲನಾ ಪರವಾನಗಿಯನ್ನ ನವೀಕರಿಸಬಹುದು ಡ್ರೈವಿಂಗ್ ಶಾಲೆಯಲ್ಲಿ ತರಬೇತಿ ಮುಗಿದ ನಂತರ ನೀವು ಅವರು ನಡೆಸುವ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಉತ್ತೀರ್ಣರಾದ ನಂತರ ಆಯಾ ಡ್ರೈವಿಂಗ್ ಸ್ಕೂಲ್ ನಿಮಗೆ ಪ್ರಮಾಣಪತ್ರವನ್ನು ನೀಡುತ್ತದೆ ಈ ಪ್ರಮಾಣ ಪತ್ರದ ಆಧಾರದ ಮೇಲೆ ನಿಮಗೆ ನಿಂದ ಚಾಲನಾ ಪರವಾನಗಿಯನ್ನ ನೀಡಲಾಗುತ್ತದೆ